ಹೈದರಾಬಾದ್ ಕರ್ನಾಟಕಕ್ಕೆ ವಿಶೇಷ ಸ್ಥಾನಮಾನ ನೀಡುವ ಮಸೂದೆಯನ್ನ ಸಂಸತ್ತಿನ ಚಳಿಗಾಲದ ಅಧಿವೇಶನದಲ್ಲಿ ಮಂಡಿಸಿಯೇ ತೀರ್ತೇವೆ ಅಂತ ಸಂಸದ ಧರಂ ಸಿಂಗ್ ಹೇಳಿದ್ದಾರೆ. ಬೀದರ್ನಲ್ಲಿ ಮಾತನಾಡಿದ ಅವರು, ಹೈದರಾಬಾದ್ ಕರ್ನಾಟಕ ಮಸೂದೆಯ ಬಗ್ಗೆ ಯಾರೇ ಆಕ್ಷೇಪಣೆ ಸಲ್ಲಿಸಿದ್ರೂ ತಲೆ ಕೆಡಿಸಿಕೊಳ್ಳಲ್ಲ ಅಂತ ಹೇಳಿದ್ರು. ಅಲ್ಲದೆ ರಾಜ್ಯ ಸರ್ಕಾರ ದುರುದ್ದೇಶದಿಂದ ಮಸೂದೆ ಮಂಡನೆಗೆ ವಿರೋಧ ವ್ಯಕ್ತಪಡಿಸುತ್ತಿದೆ ಅಂತ ಆರೋಪಿಸಿದ್ರು. ಯಾಕಾಗ್ತದೆ, ಏನಾಗಲ್ಲ, ಪ್ರತ್ಯೇಕ ರಾಜ್ಯಕ್ಕೆ ಹೋಗ್ಬೇಡ್ರಿ. ಮತ್ತೆ ಅಡ್ಡಿ ಅವರು ಹೇಳಿದಕ್ಕೆ ಹೇಳ್ತಾ ಇದ್ದೀವಿ ನಾವು. ಅಡ್ಡಿ ಯಾಕೆ ಪಡಿಸ್ತಾ ಇದ್ರಿ? ಏನ್ ಪಡ್ತಾ ಇದ್ರೆ ಪೊಲಿಟಿಕಲ್ ರೀಸನ್ಸ್ ಆರ್ ದೇರ್. ಐ ಹ್ಯಾವ್ ಟು ಟೆಲ್ ನಾವು ಇವ್ರ ಕಾಲದಲ್ಲಿ ಆಗ್ತದಲ್ಲ, ಯಾವ್ರಿಗೆ ಕರೆಂಟ್ ಹೋಗ್ತದೆ ಅಂತ ಹೇಳ್ತಕ್ಕಂಥ ವೆಂಕಯ್ಯನಾಯ್ಡು ಯಾರ್ರಿ? ಅಪ್ಪ ವೆಂಕಯ್ಯನಾಯ್ಡು ಒಂದು ಕಮಿಟಿ ಚೇರ್ಮನ್ ಆಗಿದ್ದಾನೆ. ಇದಕ್ಕೆ ಎಲ್ಲ ನಾವು ವಾಪಸ್ ಕಳಿಸ್ಬೇಕಂತ ಏನು ಮಾಡ್ತೇನೆ? ಎಲ್ಲ ಸಮಗ್ರವಾದಂಥ ಚರ್ಚೆ ಆಗಿ ಇವತ್ತು ಪಾರ್ಲಿಮೆಂಟ್ದಲ್ಲಿ ಮಸೂದೆ ಮಂಡನೆ ಆಗಿದೆ. ಅದಕ್ಕೆ ನೀವು ಡಿಸ್ಕಸ್ ಇದ್ದ ವ್ಯಾಡ ಸಮಯದಲ್ಲಿ ಹೇಳ್ರಿ, ಏನು ತೊಂದರೆ ಇದೆ ಇದ್ರದ್ದು? ಅಸಾಧಕ ಬಾಧಕ ಹೇಳಿ ಪಾರ್ಲಿಮೆಂಟ್ದಲ್ಲಿ ಇಟ್ಟಿದ್ದಾರೆ. ಇವತ್ತು ಪಾರ್ಲಿಮೆಂಟ್ ಇಟ್ಟದ ಮೇಲೆ ಇದರಿಂದ ಏನು ಉಪಯೋಗ ಆಗ್ತದೆ ನಮಗೆ ಅಂತಕ್ಕಂಥ ಏನು ಹೇಳ್ರಿ? ಏನು ಉಪಯೋಗ ನಿಮ್ಗೆ ಆಗಬೇಕಾಗಿದೆ ಅದು ಹೇಳ್ರಿ. ಇವತ್ತು ನಿಮ್ಮ ಪಾರ್ಲಿಮೆಂಟ್ ಸದಸ್ಯರಿಗೆ ಹೇಳ್ರಿ, ಡಿಸ್ಕಷನ್ಗೆ ಬರಲಿ, ಡಿಸ್ಕಷನ್ದಲ್ಲಿ ಎಲ್ಲರೂ ಕೂಡ ನಮಿಸ್ರಿ. ಬಟ್ ಈ ಥರ ಹಿಂದೇಟು ಹಾಕ್ತಕ್ಕಂಥ ರೀತಿಯಲ್ಲಿ ಇವತ್ತು ಹೈದರಾಬಾದ್ ಕರ್ನಾಟಕ